ಸುವರ್ಣ ಪ್ರಸಾದ ತೊಗೊಂಡೋಗಿ ದೇವ್ರ ಕೊಂಡೆಲಿ ಇಡು. ಸರಿಯಪ್ಪ, ಅದಕ್ಕೆ ಅಂದಾಗೆ ದರ್ಶನ ಪೂಜೆ ಎಲ್ಲ ಹೇಗಾಯ್ತು? ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯ್ತು ಕಣ. ಆದ್ರೆ ಸ್ವಲ್ಪ ರಶ್ ಇತ್ತು, ಆದ್ರೆ ದರ್ಶನ ತುಂಬಾ ಚೆನ್ನಾಗಾಯ್ತು. ವಸು, ನಮ್ ಗುಂಡಾಚಾರಿ ಇದಾರಲ್ಲ, ಅವರಲ್ಲಿ ಸಿಕ್ಕಿದ್ರು ಕಣೆ. ಹಾಗಾಗಿ ನಮ್ ಕಡೆಯವ್ರು ಅಂತ ಎಲ್ರಿಗೂ ಹೇಳಿ ದರ್ಶನನ ಸುಲಭವಾಗಿ ಮಾಡಿಸಿದ್ರು. ನಿನಗೋಸ್ಕರ ಮಂತ್ರಾಲಯದಿಂದ ತಂದಿದ್ದು. ಥ್ಯಾಂಕ್ಸ್ ಅಣ್ಣ. ಕಂಪ್ಲೇಂಟ್ ಏನಾದರೂ ಇದ್ರೆ ಅತ್ತಿಗೆ ಹತ್ರ ಹೇಳಬೇಕು, ಯಾಕೆಂದ್ರೆ ಅದು ಅತ್ತಿಗೆ ಸೆಲೆಕ್ಷನ್, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನೇನೇ ಇದ್ರು ಆ ವಸ್ತುಗೆ ಫಿನಾನ್ಷಿಯರ್ ಮಾತ್ರ. ನಮ್ಮ ಮಧು ಸೆಲೆಕ್ಷನ್ ಅಂದ್ರೆ ಸರಿಯಾಗೆ ಇರುತ್ತಲ್ಲ ಅವರಮ್ಮ. ಹಾಗೇನಿಲ್ಲ ಮಾವ, ಕೆಲವು ಸಲ ಸೆಲೆಕ್ಷನ್ ಅಲ್ಲಿ ನಾನು ಲೆಕ್ಕ ತಪ್ಪಿಡ್ತೀನಿ, ಆಮೇಲೆ ಅನುಭವಿಸ್ಬೇಕಾಗತ್ತೆ. ಮಧು, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಇವಾಗ ತಾನೇ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದೀಯ. ಹಾಗಲ್ಲಮ್ಮ, ನಾನು ಹೇಳಿದ್ದು ಈ ಬಟ್ಟೆ ಬಳೆ ವಿಚಾರದಲ್ಲಿ ಅಂಗಡಿಯವರು ಹೇಗೆ ಮೋಸ ಮಾಡ್ತಾರಂತಾನೆ ಗೊತ್ತಾಗಲ್ಲ. ಅವತ್ ನೀವೇ ನೋಡಿದ್ರಲ್ಲ ಆ 2000 ರೂಪಾಯಿ ಬಟ್ಟೆ ಕತೆನ, ಹೇಗ್ ಬಣ್ಣ ಬಿಡ್ತು ಅಂತ. ಒಳ್ಳೆ ಹೆಂಗಸರ ವಿಚಾರ, ನಡೀರಿ ಮೊದಲು ಹೊಟ್ಟೆಗೆ ಏನಾದ್ರೂ ನೋಡಿ, ಆಮೇಲೆ ಈ ಸೀರೆ ಡ್ರೆಸ್ಸು ಮೋಸ ಇತ್ಯಾದಿ ಇತ್ಯಾದಿ ಇದೆಲ್ಲ. ಹಣೆಯಲ್ಲಿ ಇಂತಿಷ್ಟು ಅಂತಾನೆ ಬರ್ದಿರತ್ತೆ, ಅಷ್ಟೇ ಸಿಗೋದು. ಅದಕ್ಕೆ ಮೇಲಿಂದೆಲ್ಲ ಯಾವುದೋ ರೂಪದಲ್ಲಿ ಹೋಗ್ತಾ ಇರುತ್ತೆ. ವಸು, ಮನೇಲಿ ಏನು ತೊಂದರೆ ಆಗಿಲ್ಲ ಅಲ್ಲ? ವೈಜಯಂತಿ ಅವ್ರು ಬಂದಿದ್ರಲ್ಲ ರಾತ್ರಿ ಮಲಗಕ್ಕೆ. ಹ್ಞೂ ಅಣ್ಣ, ಬಂದಿದ್ರು, ಏನು ತೊಂದರೆ ಆಗಿಲ್ಲ. ನೀನು ಒಬ್ಳೆ ಇರೋದು ಅಂತ ಆದಾಗ ನಮಗೆ ತುಂಬ ಭಯ ಆಯಿತು. ತಕ್ಷಣ ಬರೋಣ ಅಂದರೆ ಬಸ್ ಬೇರೆ ಸಿಕ್ಕಲಿಲ್ಲ. ವಸು, ಉಮ್ಮತ್ತೆ ಫೋನ್ ಮಾಡಿದ್ರ, ಈಗ ಶಂಕ್ರಮಾವ ಹೇಗಿದ್ದಾರಂತೆ, ಅವ್ರು ಆರಾಮಾಗಿ ಹೋಗಿ ತಲುಪಿದ್ರಂತ? ಗೊತ್ತಿಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಲಿಲ್ಲ. ಸರಿ ಬಿಡು, ಆಮೇಲೆ ನಾನೇ ಫೋನ್ ಮಾಡ್ತೀನಿ. ವಸು, ಏನಿದು ನಿನ್ನ ಕೈಯಲ್ಲಿ? ಏನು ಇಲ್ಲ ಅದಕ್ಕೆ, ಅದು ಜೆರಾಕ್ಸ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದೆ. ಸರಿ, ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ, ಬನ್ನಿ, ನಾನು ಪ್ರಸಾದ ಇಟ್ಟು ಬರ್ತೀನಿ.